ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಜೀರಿಗೆ ಉದ್ದಿನಬೇಳೆ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಖಾರ ಮೆಣಸಿನಕಾಯಿ ನಾಲ್ಕೈದು ಸಾಸಿವೆ ರವೆ ಎಣ್ಣೆ ಕಡಲೆಬೇಳೆ ಕರಿಬೇವು ಈರುಳ್ಳಿ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ಉಪ್ಪಿಟ್ಟು ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳೋ ಪಾತ್ರೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಅದಕ್ಕೆ ಪಾತ್ರೆ ಎಣ್ಣೆ ಹಾಕೋಣ ನಂತರ ಜೀರಿಗೆ ಸಾಸಿವೆ ಹಾಕಿ ಸಿಡಿಸ್ಕೊಂಡು ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದನ್ನು ಬಿಸಿ ಮಾಡ್ಕೊಳ್ಳೋಣ ನೀವು ಎಣ್ಣೆ ಬೇಡ ಅಂತ ಅಂದರೆ ಕ್ವಿಟ್ ಮಾಡಿ ಆಯಿಲ್ನ ನೀವು ಡೈರೆಕ್ಟಾಗಿ ರವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಇದನ್ನೆಷ್ಟು ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳಿ ನೋಡಿ ಒಂದು ಪಾವು ರವೆ ಹಾಕ್ತಾಯಿದ್ದೀನಿ ಒಂದು ಪಾವು ಅಂದರೆ ಇನ್ನೂರೈವತ್ತು ಗ್ರಾಮ್ ಇರುತ್ತೆ ಅದಕ್ಕೆ ಎರಡು ಲೋಟ ನೀರು ಹಾಕಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳೋಣ ನಿನ್ನೆ ನಾನು ತೋರಿಸಿರೋಂಥ ವಿಡಿಯೋ ಕರಿಬೇವಿನ ಸೊಪ್ಪಿನ ಬಗ್ಗೆ ಹೇಳಿದ್ದೆ ಅದೇ ಕರಿಬೇವನ್ನ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಆಗಿದೆ ಇದು ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ನಂತರ ಮತ್ತೆ ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಂತರ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ಇದು ಉರಿಯೋದು ಅಂದರೆ ಇದು ತುಂಬ ಬ್ರೌನಿಷ್ ಏನು ಉರಿಯೋದು ಬೇಡ ಸ್ವಲ್ಪ ಇದ್ದು ಹಸಿ ವಾಸನೆ ಹೋಗಲಿ ಅಂತ ಹುರ್ಕೊಂಡ್ರೆ ಸಾಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹಸಿ ವಾಸನೆ ಹೋಗಿದೆ ನಾನು ಕೆಟಲಲ್ಲಿ ನೀರು ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದನ್ನು ಎರಡು ಲೋಟ ನೀರು ಹಾಕೋತಾ ಇದ್ದೀನಿ ನಿಮಗೆ ಮತ್ತು ಒಂದೂವರೆ ಸ್ಪೂನು ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ನೀರು ಅದಕ್ಕೆ ಕಟ್ ಮಾಡಿರೊಂದು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಂತರ ಇದಕ್ಕೆ ಹೊರದಿರೋದು ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಐದು ನಿಮಿಷ ಬಿಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಹಾಗೆ ಬಿಟ್ಟರೆ ಗಂಟಾಗಿಬಿಡುತ್ತೆ ನೋಡಿ ಈ ಥರ ಕೈ ಆಡ್ತಾ ಇರಬೇಕು ಉಪ್ಪಿಟ್ಟನ್ನ ಹಾಗಾದರೆ ಒಂದು ಸ್ವಲ್ಪ ಗಂಟು ಬರೋಲ್ಲ ಚೆನ್ನಾಗಿ ಇದು ನೋಡಿ ಆಗಿದೆ ಅದರ ಮೇಲೆ ಸ್ವಲ್ಪ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟ್ನ ಇದ್ರ ಮೇಲೆ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಡಿ ಅಷ್ಟೊತ್ತಿಗೆ ಚೆನ್ನಾಗಿ ಹರಳಿರುತ್ತೆ ಉಪ್ಪಿಟ್ಟು ನೋಡಿ ಚೆನ್ನಾಗಿ ಹರಳಿದೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋಣ ನಂತರ ಅರ್ಧ ನಿಂಬೆಹಣ್ಣು ಹಾಕೋಣ ನಾನು ಒಂದು ಲೋಟ ತಗೊಂಡಿರೋದ್ರಿಂದ ಮೂರು ಜನಕ್ಕಾಗುತ್ತೆ ಇದು ಉಪ್ಪಿಟ್ಟು ಸೊ ನಾನು ಅರ್ಧ ನಿಂಬೆ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವೊಂದ್ಸರಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು ಅಂತ ಆಮೇಲೆ ನೀವೇ ಅನ್ಕೋತೀರಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ತುಂಬ ವಿಡಿಯೋಗಳು ಇದೇ ಥರ ಅಡುಗೆ ತೋರಿಸ್ತಾ ಇರ್ತೀನಿ